மைசூர் துரையா ஸ்ரீநல்வடி கிருஷ்ணராஜபடியா கிருஷ்ணராஜபடியா NTM ಶಾಲೆಯ ಹೋರಾಟ ಸಮಿತಿಯವರು ಈ ಶಾಲೆಯ ಉಳಿವಿಗೋಸ್ಕರವಾಗಿ 45 ದಿವಸಗಳ ಕಾಲ ಹೋರಾಟ ಮಾಡ್ಕ ಬಂದಿದ್ದಾರೆ ಸರ್ಕಾರ ವರದಿಯನ್ನು ಕೋರ್ಟ್ಗೆ ಕೊಡುವಾಗ ತಪ್ಪು ತಪ್ಪು ಕೊಟ್ಟು ಇವತ್ತು ಡಬಲ್ ಬೆಂಚ್ ಅಲ್ಲಿ ಆರ್ಡರ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಡಬಲ್ ಬೆಂಚ್ ಅಲ್ಲಿ ಸರ್ಕಾರಿ ಶಾಲೆ ಕೆಡುವು ಅಂತ ಏನು ಆರ್ಡರ್ ಆಗಿಲ್ಲ ವಿವೇಕನಂದರ ಹೆಸರಲ್ಲಿ ಅವಿವೇಕದ ಕೆಲಸವನ್ನು ಮಾಡತಕ್ಕಂತದ್ದು ಎಷ್ಟು ಸರಿ ಅಂತಕಂತದ್ದನ್ನ ರಾಮಕೃಷ್ಣ ಆಶ್ರಮದವರು ಪ್ರಶ್ನೆ ಮಾಡ್ತೀನಿ ನಾನು ರಾಮಕೃಷ್ಣ ಆಶ್ರಮ ಸ್ವಾಮಿಗಳು ವಿನಯ ವಿವೇಕ ಕರುಣೆ ಪ್ರಜ್ಞೆ ಇವನ್ನ ಹೇಳ್ಕೊಡಬೇಕು ಅದು ಬಿಟ್ಟು ಇತಿಹಾಸ ಪ್ರಸಿದ್ಧವಾದಂತ ಶಾಲೆಯನ್ನ ಕೆಡವಿ ಅದರ ಮೇಲೆ ಇನ್ನೊಂದು ವಿವೇಕನಂದರ ಸಮಾಧಿ ಕಟ್ತೀವಿ ಅಂದ್ರೆ ಇದು ವಿವೇಕನಂದರ ವಿಚಾರಕ್ಕೆ ಎಳ್ಳು ನೀರು ಬಿಟ್ಟಂಗಲ್ವಾ ಆ ಸ್ವಾಮಿಗಳಿಗೆ ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಕಾಡಬೇಕು ಐತಿಹಾಸಿಕವಾಗಿರತಕ್ಕಂತ ಹೆಣ್ಣು ಮಕ್ಕಳ ಶಾಲೆಯನ್ನ ಕೆಡವಿ ವಿವೇಕರ ಸ್ಮಾರಕ ಕಟ್ಟಿಸಬೇಕು ಅಂತ ಎಲ್ಲಾದರೂ ವಿವೇಕಾನಂದರ ಒಂದು ಶಬ್ದ ಬಳಸಿದಾರ ಅವರ ಸ್ಮಾರಕವನ್ನು ಬಿಟ್ಟು ವಿವೇಕಾನಂದರ ಸಂವೇದನೆಯನ್ನು ಮನಸ್ಸು ಮನಸ್ಸಿಗೆ ತಲುಪಿಸೋ ಕೆಲಸ ಮಾಡಬೇಕು ಅವರು ಮನೆ ಮನೆಗೆ ವಿವೇಕಾನಂದರನ್ನು ತಲುಪಿಸೋ ಕೆಲಸ ಮಾಡಿ ಅಂತ ಹೇಳಿದ್ರೆ ಇಟ್ಟಿಗೆ ಸಿಮೆಂಟಲ್ಲಿ ನಾನು ಸ್ಮಾರಕ ಕಟ್ತೀನಿ ಅಂತಾರಲ್ಲ ಅವ್ರಿಗೆ ಏನು ಪ್ರಜ್ಞೆ ಇದೆಯಾ ಅದಕ್ಕೆ ನಾವು ಈ ಪ್ರಗತಿಪರ ಮಠಾಧೀಶರು ಮತ್ತು ನಮ್ಮ ಕನ್ನಡ ಚಳವಳಿ ಹೋರಾಟಗಾರರು ಮೈಸೂರಿನ ಪ್ರಜ್ಞಾವಂತ ಜನ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ ಒಂದು 10,000 ಜನ ಸೇರಿ ಅವರೇನಾದರೂ ಈ ನಿರ್ಧಾರವನ್ನು ಕೈಬಿಟ್ಟು ಸರ್ಕಾರ ಏನು ಹೇಳ್ದಂಗೆ ಸ್ಮಾರಕನೂ ಉಳಿಲಿ ಶಾಲೆನೂ ಉಳಿಲಿ ಯಾರಡ್ಡಿ ಆತಂಕ ಇಲ್ಲ ಅದು ಬಿಟ್ಟು ಶಾಲೆಯನ್ನೇ ಕೆಡುತ್ತೀನಿ ಅಂತಕ್ಕಂಥದ್ದು ಏನಾದರೂ ಮುಂದಾದರೆ ನಾವು ಇಡೀ ರಾಮಕೃಷ್ಣ ಆಶ್ರಮವನ್ನು ಮುತ್ತಿಗೆ ಹಾಕಬೇಕಾಗತ್ತೆ ಆ ಕೆಲಸಕ್ಕೆ ಕೈ ಹಾಕೋದು ಬೇಡ ಅವರು ಅದನ್ನು ಎಚ್ಚೆತ್ತುಕೊಂಡು ಈಗಾಗಲೇ 45 ದಿನ ಆಗಿದೆ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಮಾಡಿ ಇಲ್ಲ ನಮಗೆ ಜಿಲ್ಲಾಧಿಕಾರಿಗಳ ವರದಿಯಂತೆ ನಾವು ಶಾಲೆನೂ ಉಳಿಸ್ಕೊಳ್ತೀವಿ ಸ್ಮಾರಕನೂ ಕಟ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರೆ ಸರಿ ಇಲ್ಲ ಅಂದರೆ 150 ಜನ ಪ್ರಗತಿಪರ ಮಠಾಧೀಶರು ಕನ್ನಡ ಚಳವಳಿ ಹೋರಾಟಗಾರರು ಹಿರಿಯ ಸಾಹಿತಿಗಳು ಚಿಂತಕರು ಎಲ್ಲರೂ ಸೇರಿ ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ರೂಪಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿಕೆ ಇಷ್ಟಪಡ್ತೇವೆ ಅಂದರೆ ಅಧಿಕಾರಿಗಳಿಗೆ ಕಿವಿ ಕಿವಿಡಾಗ್ಬಿಟ್ಟಿದೆಯಾ ಜನಪ್ರತಿನಿಧಿಗಳಿಗೆ ಕಣ್ಣು ಕಾಣ್ತಾ ಇಲ್ವಾ ಅವರಿಗೆ ಬಾಂಬೆಗೆ ಹೋಗೋಕ್ಕಾಯ್ತದೆ ಮಹಾರಾಷ್ಟ್ರಕ್ಕೆ ಹೋಗೋಕ್ಕಾಯ್ತದೆ ಔರಂಗಾಬಾದ್ಗೆ ಹೋಗೋಕ್ಕಾಯ್ತದೆ ಅಲ್ಲಿ ಅಲ್ಲಿ ಹಾರಾಟ ಹಕ್ಕಿಗಳ ಹಾರಾಟ ಮಾಡೋಕ್ಕಾಯ್ತದೆ ಇಲ್ಲಿ ಹೋರಾಟ ಮಾಡೋದು ಗೊತ್ತಾಗಲ್ಲ ಅವರಿಗೆ ಇದು ಯಾರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ರಾ ಮಹಾರಾಣಿಯವರ ಐತಿಹಾಸಿಕ ಸಾಧನೆ ಅದು ಪ್ರಪ್ರಥಮ ಹೆಣ್ಣು ಮಕ್ಕಳ ಶಾಲೆ ಅದನ್ನು ಉಳಿಸಬೇಕು ಅಂತೇಳಿ ಹೋರಾಟ ಮಾಡ್ತಿದ್ರೆ ನಮಗೇನು ಗೊತ್ತಿಲ್ಲ ನಮ್ಗೆ ಯಾರ್ದು ಗಮನಕ್ಕಿಲ್ಲ ಏನು ಇವ್ರ ಮನೆ ಮುಂದೆ ತಗೊಂಡು ನಿಂತ್ಕೋಬೇಕಾ ಅದಲ್ಲ ಅದು ಅದು ಜನಪ್ರತಿನಿಧಿಗಳ ಒಂದು ಬದ್ಧತೆ ಅಲ್ಲ ಅದು ಕೂಡಲೇ ಜನಪ್ರತಿನಿಧಿಗಳಾದಂಥವ್ರು ಅಧಿಕಾರಿಗಳು ಬರಬೇಕು ಸ್ಥಳಕ್ಕೆ ಬಂದು ಇಲ್ಲಿ ಮಾಹಿತಿ ತಗೊಂಡು ಹೋಗಬೇಕು ದಿನನಿತ್ಯ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆ ಮಾಹಿತಿ ಕೊಡ್ತಾ ಇಲ್ವಾ ಉಸ್ತುವಾರಿ ಸಚಿವರಿಗೆ